ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 197. ದೇವರ ರಾಜ್ಯದ ಭೂಲೋಕದ ಹಂತದಲ್ಲಿ ಸ್ಥಳವನ್ನು ಪಡೆಕೊಳ್ಳುವುದು ಪರಿಪೂರ್ಣ ಹೃದಯದ ಎಲ್ಲ ಬಯಕೆಗಳ ಮತ್ತು ಆಕಾಂಕ್ಷೆಗಳ ತೃಪ್ತಿಯಾಗಿದೆ. ಅದರ ಮೊದಲು ಪ್ರವೇಶಕ್ಕೆ ಅದೊಂದು ಮಹಿಮೆ ಮತ್ತು ತೃಪ್ತಿಕರ ಭಾಗವಾಗಿದ್ದು, ಹಾಗೂ ಮಹಿಮೆಯು ಕಾಲವು ಇನ್ನೂ ಮುಂದುವರೆಯುತ್ತಂತೆಲ್ಲ ಅದು ಕೊಡುತ್ತಾ ಹೋಗುವುದು ಮತ್ತು ಆಶೀರ್ವಾದಿತ ಕಾರ್ಯವು ಪ್ರಗತಿ ಹೊಂದಿಕೊಳ್ಳುವುದು ಮತ್ತು ಆಗ 1000 ವರ್ಷಗಳ ಅಂತ್ಯದಲ್ಲಿ ಪುನರ್ವಶದ ಮಹಾಕಾರ್ಯವು ಕ್ರಿಸ್ತನಿಂದ ಹೆಚ್ಚಾಗಿ ಈ ಶ್ರೇಷ್ಠ ಮಾನವ ಸಹೋದ್ಯೋಗಿಗಳ ನಿಯೋಗದ ಮೂಲಕ ನೆರವೇರುವುದು. ಸಮಸ್ತ ಮಾನವ ಕುಲವು ತಿದ್ದಲಾಗದವರನ್ನು ಹೊರತುಪಡಿಸಿ ಮತ್ತಾಯ 25:46 ಹಾಗೂ ಪ್ರಕಟಣೆ 20:9 ಯಾವುದೇ ಕಳಂಕ, ಸೊಕ್ಕು ಅಥವಾ ದೋಷ ಯಾವುದೂ ಇಲ್ಲದೆ ಯಹೋವನ ಸನ್ನಿಧಿಯಲ್ಲಿ ಸಮ್ಮತಿ ಪಡೆದು ನಿಂತುಕೊಳ್ಳುವುದು ಇವರುಗಳು ಕಾರ್ಯದಲ್ಲಿನ ಸಾಧನಗಳಾಗಿದ್ದು, ಅವರ ಜೊತೆ ಮಾನವರಲ್ಲಿ ದೇವರ ಮತ್ತು ಕ್ರಿಸ್ತನ ಹಾಗೆಯೇ ದೇವದೂತರುಗಳ ಮುಂದೆ ತೇಜೋಮಯವಾದ ಆಕಾಶಮಂಡಲದಂತೆ ಪ್ರಕಾಶಿಸುವರು. ದಾನಿಯೇಲ 12:3 ಅವರ ಕಾರ್ಯ ಮತ್ತು ಪ್ರೀತಿಯ ಶ್ರಮ ಅವರ ಆಭಾರಿಯಾಗಿರುವ ಜೊತೆ ಮನುಷ್ಯರಿಗಿಂತ ಎಂದೂ ಮರೆಯಲ್ಪಡುವುದಿಲ್ಲ. ನೀತಿವಂತರನ್ನು ಯಾವಾಗಲೂ ನೆನೆಸುವರು. ಕೀರ್ತನೆ 112:6. ಆದರೆ ಹೆಚ್ಚಿನದು ರಾಜ್ಯದ ಭೂಲೋಕದ ಹಂತವನ್ನು ಒಳಗೊಂಡ ಆ ಪರಿಪೂರ್ಣ ವ್ಯಕ್ತಿಗಳ ಮಹಿಮಾ ರಾಶಿಯಾಗಿರುತ್ತದೆ. ಪರಲೋಕದ ಮಹಿಮೆಯು ಶ್ರೇಷ್ಠತೆಯ ಮಹಿಮೆಯಾಗಿದೆ. ಮೊದಲನೆಯವರು ಪರಲೋಕದ ನಿತ್ಯ ನಿರಂತರವಾದ ನಕ್ಷತ್ರಗಳಂತೆ ಶೋಭಿಸುವಾಗ, ಎರಡನೆಯವರು ಸೂರ್ಯನಂತೆ ಅಂತರಿಕ್ಷದ ಪ್ರಕಾಶದಂತೆ ಶೋಭಿಸುವರು. ದಾನಿಯೇಲ 12:3. ಪರಲೋಕದ ಮತ್ತು ಭೂಲೋಕದ ಗೌರವಗಳು ಕ್ರಿಸ್ತನ ಪಾದಗಳಲ್ಲಿ ಇಡಲ್ಪಡುವುದು. ಮಾನವ ಮನಸ್ಸು ನಿರಂತರವಾದ ಲೆಕ್ಕಿಸಲಾಗದ ಯುಗಗಳಲ್ಲಿ ಕ್ರಿಸ್ತನ ಮೂಲಕ ಹೊರಪಡುವ ಮಹಿಮೆಯನ್ನು ಅಂದಾಜಿಸಬಹುದೇ ಹೊರತು ಅದನ್ನು ಸ್ಪಷ್ಟವಾಗಿ ಊಹಿಸಲಾಗುವುದಿಲ್ಲ. ರೋಮಾಪುರದವರಿಗೆ 8:18 ಹಾಗೂ ಎಫೆಸ 2:7-12. ಈ ಎರಡು ಹಂತಗಳ ಮೂಲಕ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಆದಿಕಾಂಡ 22:17. ಮತ್ತು ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 22:18 ಎಂಬ ಅಬ್ರಹಾಮನಿಗೆ ನೀಡಲ್ಪಟ್ಟ ವಾಗ್ದಾನಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಭೂಲೋಕದ ಮತ್ತು ಪರಲೋಕದ ಸಂತಾನ ಇವೆರಡೂ ಈ ಲೋಕಕ್ಕೆ ಆಶೀರ್ವಾದ ನೀಡುವ ದೇವರ ಸಾಧನಗಳಾಗಿವೆ. ವಾಗ್ದಾನಗಳ ಎರಡೂ ಹಂತಗಳು ದೇವರಿಂದ ಸ್ಪಷ್ಟವಾಗಿ ಕಂಡುಬಂದು ಆದಿಯಿಂದಲೇ ದೇವರಿಂದ ಉದ್ದೇಶಿಸಲಾಗಿದೆ. ಆದರೆ ಭೂಲೋಕವು ಮಾತ್ರವೇ ಅಬ್ರಹಾಮನಲ್ಲಿ ಗೋಚರಿಸಿದವು. ದೇವರು ಆತ್ಮಿಕ ವರ್ಗದ ಅಪೋಸ್ತಲರು ಮತ್ತು ಇತರರ ಮುಖ್ಯಸ್ಥನನ್ನು ಸ್ವಾಭಾವಿಕ ಸಂತಾನದಿಂದ ಆರಿಸಿಕೊಂಡು ಅವರಿಗೆ ಮುಖ್ಯವಾದ ಆತ್ಮಿಕ ಆಶೀರ್ವಾದವನ್ನು ಉಚಿತ ಸಮಯದಲ್ಲಿ ಪರಲೋಕದ ಕರೆಯನ್ನು ಜೀವಿಸಿದ ಎಲ್ಲ ಜನಾಂಗಗಳಿಗೂ ನೀಡಿ ಕೊಟ್ಟನಾದರೂ ಇದು ಅಬ್ರಹಾಮನು ಎಂದೂ ಕಾಣದ ಅತ್ಯುನ್ನತ ಅನುಗ್ರಹವಾಗಿದೆ. ಪೌಲನು ರೋಮಾಪುರದವರಿಗೆ 11:17 ಅಬ್ರಹಾಮನ ಒಡಂಬಡಿಕೆಯನ್ನು ಕುರಿತು ಮಾತನಾಡುತ್ತಾ, ಅದೊಂದು ಬೇರಿದ್ದಂತೆ ಮತ್ತು ಆ ಬೇರಿನ ಮೂಲಕವಾಗಿ ಐಹಿಕ ಇಸ್ರೇಲರು ಸ್ವಾಭಾವಿಕವಾಗಿ ಬೆಳೆಯುತ್ತಾರೆ. ಆದರೆ ಈ ಸ್ವಾಭಾವಿಕ ಕೊಂಬೆಗಳಲ್ಲಿ ನಂಬಿಕೆ ಇಲ್ಲದಿರುವಾಗ ಅವುಗಳನ್ನು ಕಡಿದುಹಾಕಿ ಅವುಗಳ ಜಾಗದಲ್ಲಿ ಅನ್ಯ ಜನರ ವಿಶ್ವಾಸಿಗಳನ್ನು ಕಸಿ ಮಾಡಲಾಯಿತು. ಇದು ಎರಡು ಸಂತತಿಗಳ ಅಂದರೆ ರಾಜ್ಯದ ಎರಡು ಹಂತಗಳನ್ನೊಳಗೊಂಡ ಭೂಲೋಕ ಮಾನವ ಪರಲೋಕ ಆತ್ಮಿಕ ಸಂತತಿಗಳ ಉದ್ಧಾರವು ವಾಗ್ದಾನದ ದುಪ್ಪಟ್ಟು ನೆರವೇರಿಕೆಯನ್ನು ಸಾಬೀತುಪಡಿಸುತ್ತದೆ. ಮೂಲ ಬೇರು ಒಡಂಬಡಿಕೆಯು ಎರಡು ವಿಭಿನ್ನ ಶಾಖೆ ಅಂದರೆ ಕೊಂಬೆಗಳನ್ನೊಳಗೊಂಡಿದೆ. ಪುನರುತ್ಥಾನದಲ್ಲಿ ಇದರ ಪ್ರತಿಯೊಂದು ತನ್ನದೇ ಆದ ರೀತಿಯಲ್ಲಿ ಸಂಪೂರ್ಣವಾದ ಫಲಗಳನ್ನು ಹೊಂದಿರುತ್ತದೆ. ಅಂದರೆ ರಾಜ್ಯದ ಅಧಿಕಾರದಲ್ಲಿ ಮಾನವ ಮತ್ತು ಆತ್ಮಿಕ ವರ್ಗಗಳನ್ನೊಳಗೊಂಡಿರುತ್ತದೆ. ವಿಭಿನ್ನ ಅಭಿವೃದ್ಧಿಯ ಕ್ರಮದಲ್ಲಿ ಮೊದಲನೆಯದು ಸ್ವಾಭಾವಿಕ ಅಥವಾ ಪ್ರಾಕೃತವಾಗಿದ್ದು ನಂತರದಲ್ಲಿ ಪರಲೋಕದ ಅರಸರುಗಳು ಆದರೆ ಸ್ಥಾನದ ಮಹಿಮೆ ಮತ್ತು ಸ್ಥಾಪನೆಯ ಕ್ರಮದಲ್ಲಿ ಮೊದಲು ಆತ್ಮಿಕವಾದದ್ದು ನಂತರ ಪ್ರಾಕೃತಿಕವಾದದ್ದು. ಹೀಗಾಗಿ ಕಡೆಯವರು ಮೊದಲನೆಯವರಾಗುವರು ಮತ್ತು ಮೊದಲಿನವರು ಕಡೆಯವರಾಗುವರು. ಮತ್ತಾಯ 19:30 ಹಾಗೂ ಲೋಕ 13:30. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.